ಮೋದಿ ಸರ್ಕಾರಕ್ಕೆ ಇವತ್ತಿಗೆ 4 ವರ್ಷ. ಹರ್ಷವೋ ನಿರಾಶೆಯೋ? ಎನ್ಡಿಎ ನೇತೃತ್ವದ ಮೈತ್ರಿ ಸರ್ಕಾರ 4 ವರ್ಷಗಳನ್ನ ಪೂರೈಸಿದೆ. ಮುಂದಿನ ವರ್ಷ ನಡೆಯುವ ಲೋಕಸಭಾ ಚುನಾವಣೆಯ ಟೈಮ್ನಲ್ಲಿ ಇದು ಸಿಂಹಾವಲೋಕನದ ಸಮಯ. ಅಪನಗದೀಕರಣ, ಜಿಎಸ್ಟಿ ಅಂತಹ ಕ್ರಾಂತಿಕಾರಿ ಅಥವಾ ವಿವಾದಾಸ್ಪದ ನಿರ್ಧಾರಗಳ ಹೊರತಾಗಿಯೂ ಕೂಡ ಪ್ರಧಾನಿ ಮೋದಿ ಸರ್ಕಾರ ಜನರ ಮನಸ್ಸಿನಲ್ಲಿ ಉತ್ತಮ ಭಾವನೆಯನ್ನ ಉಳಿಸಿಕೊಂಡಿದ್ಯಾ? ನಿನ್ನೆಯಷ್ಟೇ ಹೊರಬಿದ್ದ ಟೈಮ್ಸ್ ನೌ ಸಮೀಕ್ಷೆ ಈಗ ಲೋಕಸಭಾ ಚುನಾವಣೆ ನಡೆದ್ರೂ ಕೂಡ ಮೋದಿ ಸರ್ಕಾರ ಬಹುಮತ ಪಡೆದು ಗೆಲ್ಲುತ್ತೆ ಅಂತ ಹೇಳಿತ್ತು. ಅದರ ಅರ್ಥ ಜನರಿಗೆ ಮೋದಿ ಸರ್ಕಾರದ ಕ್ರಾಂತಿಕಾರಿ ನಿರ್ಧಾರಗಳ ದೂರದೃಷ್ಟಿಯ ಅರಿವಿದೆ ಅಂತ ಆಯ್ತು. ಇನ್ನು ಟ್ವಿಟರ್ನಲ್ಲೂ ಕೂಡ ಹಲವರು ಮೋದಿ ಸರ್ಕಾರದ ಸಾಧನೆಗಳನ್ನ ಹಾಡಿ ಹೋಗಲಿದ್ದಾರೆ. ಕೆಲವರು ಮೋದಿ ಸರ್ಕಾರ ಜನಹಿತವನ್ನ ಮರೆತಿದೆ ಅಂತ ಋಣಾತ್ಮಕ ಅಭಿಪ್ರಾಯವನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಮೋದಿ ಸರ್ಕಾರದ ಬಗ್ಗೆ ಕೆಲವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಆನ್ಲೈನ್ ಸಂವಹನ ಅಥವಾ ಇಮೇಲ್ಗೆ ಕಳೆದ 5 ವರ್ಷಗಳಲ್ಲಿ ನೀಡಲಾದ ಮಹತ್ವದಿಂದಾಗಿ ಐಟಿ ಕ್ಷೇತ್ರಕ್ಕೆ 977.54 ಕೋಟಿ ರೂಪಾಯಿಯಷ್ಟು ಪೋಸ್ಟೇಜ್ ವೆಚ್ಚ ಉಳಿತಾಯವಾಗಿದೆ. ಇದು ಮೋದಿ ಸರ್ಕಾರದ ಸಾಫ್ ನಿಯತಿ ಸಹಿ ವಿಕಾಸ್ ಅಂದ್ರೆ ಸ್ಪಷ್ಟ ಗುರಿ ಸರಿಯಾದ ವಿಕಾಸ ಅಂತ ಹೇಳಿದ್ದಾರೆ ಅಮರ್ಜೀತ್ ಸಿಂಗ್ ಅನ್ನವರು. ಇನ್ನು ಸಂಸತ್ ಗ್ರಾಮ ಯೋಜನೆಗಳನ್ನ ನೀವು ಶುರು ಮಾಡಿದಿರಾ. ಒಬ್ಬೊಬ್ಬ ಸಂಸದನು ಕೂಡ ಒಂದು ಗ್ರಾಮವನ್ನ ದತ್ತು ಪಡೆದು ಅದನ್ನ ಅಭಿವೃದ್ಧಿಪಡಿಸುವ ಯೋಜನೆ ಅದು. ಆದ್ರೆ ಒಂದ್ ಸರಿಯಾದ್ರೂ ಆ ಗ್ರಾಮಗಳಿಗೆ ಹೋಗಿ ನೀವು ವಾಸ್ತವ ಏನಾಗಿದೆ ಅಂತ ಪರೀಕ್ಷೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಶಿವಶಂಕರ್ ಅನ್ನವರು. ಇನ್ನು ಈ 4 ವರ್ಷಗಳ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದ್ದು ಬರೀ ಹಗರಣಗಳನ್ನ. ನಿರುದ್ಯೋಗ, ಇಂಧನ ಬೆಲೆಯಲ್ಲಿ ಹೆಚ್ಚಳ, ಸಾರ್ವಜನಿಕ ಹಣ ಬಳಸಿಕೊಂಡು ಸದಾ ವಿದೇಶಿ ಪ್ರವಾಸ ಮಾಡಿದ್ದು ಇದೇ ಸಾಧನೆ ಅಂತ ತೆಗಳಿದ್ದಾರೆ ಸಾಯಿ ಸ್ವರೂಪ್ ಅನ್ನೋರು. ಇನ್ನು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಮೋದಿ ಸರ್ಕಾರದ ಅತ್ಯಂತ ದೊಡ್ಡ ಸಾಧನೆ. ದಿಟ್ಟ ಮತ್ತೆ ರಚನಾತ್ಮಕ ಸುಧಾರಣೆಯನ್ನ ತರೋದಕ್ಕೆ ಸಾಧ್ಯವಿರೋದು ಮೋದಿ ಅವರಿಗೆ ಮಾತ್ರ. ಮೋದಿ ಅವರನ್ನ ಮಣಿಸಲು ವಿರೋಧ ಪಕ್ಷಗಳೆಲ್ಲವೂ ಒಂದಾಗ್ತಿವೆ. ಆದ್ರೆ ಸದೃಢ ಆರ್ಥಿಕತೆಗಾಗಿ ನಾವು ಮತ್ತೆ ಮೋದಿ ಅವರನ್ನ ಗೆಲ್ಲಿಸಬೇಕಿದೆ ಅಂತ ಹೇಳ್ತಾರೆ ಮೋಹನ್ ಅನ್ನವರು. ಇನ್ನು ಕಾಳಧನಿಕರ ಎದೆ ನಡುಗಿಸಿದ ಮೊದಲ ಪ್ರಧಾನಿ ನನ್ನ ಮೋದಿಜಿ. ಈ ಬಾರಿ 90 ಲಕ್ಷ ಮಂದಿ ಹೊಸದಾಗಿ ಆದಾಯ ಪ್ರತಿ ಸಲ್ಲಿಸಿದ್ದು, 83,000 ಕೋಟಿ ಸಾಲ ಮರುಪಾವತಿ ಇದಕ್ಕೆ ಸಾಕ್ಷಿ ಅಂತ ಟ್ವೀಟ್ ಮಾಡಿದ್ದಾರೆ ಪ್ರಶಾಂತ್ ಅನ್ನವರು. ಹೀಗೆ ಮೋದಿ ಸರ್ಕಾರದ ಬಗ್ಗೆ ಕೆಲವರು ಹರ್ಷ ವ್ಯಕ್ತಪಡಿಸಿದ್ರೆ ಇನ್ ಕೆಲವರು ನಿರಾಶೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮ್ಗೇನನ್ಸುತ್ತೆ ಮೋದಿ ಸರ್ಕಾರದ ಬಗ್ಗೆ ಅನ್ನೋದನ್ನ ಮಿಸ್ ಮಾಡದೆ ನಮಗೆ ಕಮೆಂಟ್ ಮಾಡಿ ಕಳಿಸಿ.